ಕೃಷ್ಣರಾಜಪೇಟೆ ತಾಲೂಕಿನ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಿಂದ ಬರುವ ಹಾರು ಬೂದಿಯಿಂದ ರೈತರ ಬೆಳೆಗಳು ಪರಿಸರ ನಾಶವಾಗುತ್ತಿದೆ. ಇದನ್ನು ಪರಿಶೀಲನೆ ಮಾಡುವಂತೆ ರಾಜ್ಯ ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೆ ಕಳೆದ ತಿಂಗಳಿಂದ ರೈತ ಸಂಘಟನೆಯು ದೂರು ಸಲ್ಲಿಕೆ ಮಾಡಿ ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಇಂದು ಪರಿಸರ ವಾಯು ಮಾಲಿನ್ಯ ಇಲಾಖೆಯ ಚೇರ್ಮನ್ ಮತ್ತು ಮಂಡ್ಯ ಜಿಲ್ಲಾ ಪರಿಸರ ಮಾಲಿನ್ಯ ಇಲಾಖೆಯ ಅಧಿಕಾರಿಗಳ ತಂಡವು ಸಕ್ಕರೆ ಕಾರ್ಖಾನೆಗೆ ಭೇಟಿ ನೀಡಿದರು. ಆದರೆ ಈ ಸಂದರ್ಭದಲ್ಲಿ ದೂರುದಾರರಿಗೆ ಯಾವುದೇ ಮಾಹಿತಿ ನೀಡದೆ ಚೇರ್ಮನ್ ಮತ್ತು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೋಗುವ ಸಂದರ್ಭದಲ್ಲಿ ದೂರುದಾರ ಮತ್ತು ರೈತ ಸಂಘಟನೆಯವರು ಸ್ಥಳದಲ್ಲೇ ಇದ್ದುದನ್ನು ನೋಡಿ ಕಾರಿನಿಂದ ಇಳಿದು ಬಂದು ಹಾರೈಕೆ ಉತ್ತರ ನೀಡಿದ್ದು, ಪರಿಸರ ಮಾಲಿನ್ಯ ಇಲಾಖೆಯ ಅಧಿಕಾರಿಗಳ ಉತ್ತರಕ್ಕೆ ರೈತ ಸಂಘಟನೆಯವರು ಒಪ್ಪದೇ ಇದ್ದಾಗ ಏಕಾಏಕಿ ಕಾರು ಚಾಲನೆ ಮಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ನಾನು ನೀಡಿರುವ ದೂರಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಿಕೊಡಬೇಕೆಂದು ಕಾರು ಮುಂದೆ ರೈತ ಸಂಘಟನೆಯ ನೂರಾರು ಸದಸ್ಯರು ಪ್ರತಿಭಟನೆ ನಡೆಸಿದರು. ಇದನ್ನೆಲ್ಲ ಗಮನಿಸಿದ ಪರಿಸರ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಚೇರ್ಮನ್ ಶಾಂತಿ ತಿಮ್ಮಯ್ಯ ಕಿಕ್ಕೇರಿ ಪೊಲೀಸರನ್ನು ಕರೆಸಿಕೊಂಡು ಹಿಂಬದಿಯಿಂದ ಪರಾರಿಯಾಗಿದ್ದಾರೆ ಎಂದು ರೈತ ಸಂಘಟನೆ ಮಾಜಿ ಜಿಲ್ಲಾಧ್ಯಕ್ಷರಾದ ಮುದುಗೆರೆ ರಾಜೇಗೌಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಪುಟ್ಟೇಗೌಡ, ದೂರುದಾರ ಕರೋಟಿ ತಮ್ಮಯ್ಯ, ಪರಿಸರ ಮಾಲಿನ್ಯ ಹೋರಾಟಗಾರ ಮಾಕವಳ್ಳಿ ಯೋಗೇಶ್, ಅಕ್ಕಿಮಂಚನಹಳ್ಳಿ ನಾಗೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಏನು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅನಾಹುತಗಳು ಮತ್ತೆ ಮಾಲಿನ್ಯಗಳು ನಡೀತಾ ಇದ್ದಾವೆ ಅನ್ನೋದನ್ನ ತೋರಿಸ್ಲಿಕ್ಕೆ ಆಯ್ದ ಮೂರು ಜನರ ಜೊತೆಯಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತೀವಿ ಅಂದಾಗಲೂ ಕೂಡ ಅದನ್ನು ಒಪ್ಪದೇನೆ ದುರಹಂಕಾರವನ್ನು ಪ್ರತಿಭಟನೆ ತೋರಿಸಿ ಅಲ್ಲೆಲ್ಲ ಮೂರು ಜನ ಕರೆದು ಕಾರ್ಖಾನೆಯವರು ಹೇಳ್ತಕ್ಕಂಥ ಒಂದು ತಪ್ಪು ಮಾಹಿತಿಗೆ, ಅಂದರೆ ಮೊಬೈಲ್ ಸಮೇತ ಒಳಗೆ ಬರಬಾರ್ದು ಅಂತಕ್ಕಂಥ ತಪ್ಪು ಮಾಹಿತಿಗೆ ಕಿವಿಗೊಟ್ಟು ನಮ್ಮಿಂದ ತಲೆ ಮರೆಸ್ಕೊಂಡು ಕಾರ್ಖಾನೆಯ ಹಿಂದಿನ ಬಾಗಿಲಿಂದ ಕದ್ದು ಹೋಗಿರ್ತಕ್ಕಂಥ ಪರಿಸರ ಮಾಲಿನ್ಯ ಮಂಡಳಿಯ ಅಧ್ಯಕ್ಷನಿಗೆ ಧಿಕ್ಕಾರ. ಹೊರ ತಾಲೂಕು ಬೇಡ, ಹೊರ ಹೋಬಳಿಗೆ ಹೋದ್ರೆ 10 ತಿಂಗಳ ಕಬ್ಬು ಕಾರ್ಖಾನೆಗೆ ಬರ್ತದೆ. ನಾವೇನ್ ಮಾಡಬೇಕು? ಇದನ್ನೆಲ್ಲವನ್ನು ಕೂಡ ಒಂದು ರೀತಿ ಸಂಘಟನೆ, ಒಂದು ರೈತ ಸಂಘ ಹೋರಾಟ ಕೊಡ್ತಿದೆ, ಆ ಹೋರಾಟಕ್ಕೆ ಬೆಂಬಲಿಸ್ಬೇಕು. ಯಾರೋ ಸ್ವಾರ್ಥಕ್ಕೆ ಹೋರಾಟ ಮಾಡ್ತಿಲ್ಲ, ಮೊದಲು ಬದುಕನ್ನ ರಕ್ಷಣೆ ಮಾಡ್ಕೋಬೇಕು. ಇವತ್ತಿನ ವಿಚಾರ ನಿಮ್ಗೆಲ್ಲರೂ ಇಲ್ಲಿರೋರು ಗೊತ್ತಿದೆ, ಬಟ್ ನೀವು ಅಣ್ಣ ತಮ್ಮದಿರಿಗೆ ಮತ್ತೆ ಊರಲ್ಲಿ ಹೇಳಬೇಕು. ಯಾವ ಅಧಿಕಾರಿ ಕಾರ್ಖಾನೆಗೆ ನಾವು ದೂರು ಕೊಟ್ಟಾಗ ತನಿಖೆಗೆ ಬಂದರೆ ಯಾವ ಥರ ಮೋಸ ಮಾಡೋಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಹಂಗಾಗಿ ನಾವು ಲೋಕಲ್ಲರು ಮುಂದಿನ ದಿನದಲ್ಲಿ ಈ ಥರ ಆಗೋದು ಬೇಡಿ. ಯಾಕೆಂದರೆ ಈಗಲೇ ನಮ್ಗೆ ಅನ್ಯಾಯ ಮಾಡಿದ್ದಾರೆ, ಆಮೇಲೆ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ಈ ದೇಶದ FRP ರೈಟ್, ಈ ಒಂದು ಸಕ್ಕರೆ ಕಾರ್ಖಾನೆಗೆ ಒಂದು ಕಾಯ್ದೆ ಇದೆ. ಯಾಕೆ ಕಾಯ್ದೆ ಇದೆ ಅಂದ್ರೆ ಈ ದೇಶದಲ್ಲಿ ರಾಜಕಾರಣಿಗಳು ಫ್ಯಾಕ್ಟರಿ ಜಾಸ್ತಿ ಇರೋದು. ಆ ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂದ್ರೆ ಹಲವಾರು ರೈತರ ದೂರುಗಳು ಸುಪ್ರೀಂ ಕೋರ್ಟ್ ಕೇಳಿ ಒಂದ್ FRP ದರ ಅಂತ ಮಾಡಿದ್ದಾರೆ. ಆ FRP ದರ ಏನಪ್ಪ ಅಂದ್ರೆ ಸಕ್ಕರೆ ಆಧಾರದ ಮೇಲೆ ಒಂದ್ FRP ದರ ಮಾಡಿದ್ದಾರೆ. ನಮ್ಮ ಕಾರ್ಖಾನೆ FRP ದರ ಎಷ್ಟು ಅಂದ್ರೆ 2944 ರೂಪಾಯಿ.